ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಗಾಯತ್ರಿ. ನಾನು ನಿಮಗೆ ಇವತ್ತು ನನ್ನ ಏರ್ ಆಯಿಲ್ ಯಾವ್ದು ಯೂಸ್ ಮಾಡ್ತೀನಿ, ಮತ್ತೆ ಶಾಂಪು ಯಾವ್ದು ಯೂಸ್ ಮಾಡ್ತೀನಿ, ಮತ್ತೆ ನನ್ನ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಿದೆ, ಆ್ಯಂಡ್ ಏರ್ ಫಾಲ್ ಆಗಲಿ ಡ್ಯಾಂಡ್ರಫ್ ಆಗಲಿ ಆ ಥರ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ನನಗೆ, ಆ್ಯಂಡ್ ಏರ್ ತುಂಬ ಚೆನ್ನಾಗಿದೆ ನನಗೆ. ಸೊ ನಾನು ಏನು ಯೂಸ್ ಮಾಡ್ತೀನಿ ಅಂತ ಕೆಲವು ಟಿಪ್ಸ್ಗಳನ್ನ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಆಯಿಲ್ನ ಕೊಕೊನೆಟ್ ಆಯಿಲ್ ತೊಗೊಂಡು ಬಂದು ಮತ್ತು ನಾನು ಯೂಸ್ ಮಾಡೋ ಆಯಿಲ್ನ ನಾನೇ ಪ್ರಿಪೇರ್ ಮಾಡ್ತೀನಿ ಮನೇಲಿ. ಸೊ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಮತ್ತು ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಆಲ್ರೆಡಿ ಅಪ್ಲೈ ಮಾಡಿ ಸ್ನಾನ ಕೂಡ ಮಾಡಿ ಬಂದಿದ್ದೀನಿ. ಇನ್ನೂ ಫುಲ್ ಡ್ರೈ ಆಗಿಲ್ಲ, ನಾರ್ಮಲ್ ಇನ್ನೂ ನೀರಿದೆ ಹಂಗೆ. ಸೊ ಈ ಥರ ಇದೆ ನನ್ನ ಕೂದಲು. ಆಯಿಲ್ ಅಪ್ಲೈ ಮಾಡಿ ವಾಶ್ ಮಾಡಿದ್ಮೇಲೆ ಆ್ಯಂಡ್ ನನಗೇನು ಅಡ್ವಾಂಟೇಜ್ ಈ ಆಯಿಲಿಂದ ಅಂತ ಅಂದರೆ, ನನಗೆ ಆಲ್ರೆಡಿ ಒಂದು ಬೇಬಿ ಇದೆ, ನಾನು ಪ್ರೆಗ್ನೆಂಟ್ ಇರುವಾಗ ಆಗಲಿ ಆ್ಯಂಡ್ ಡೆಲಿವರಿ ಆದಮೇಲೆ ಆಗಲಿ ತುಂಬ ಜನಕ್ಕೆ ಏರ್ ಫಾಲ್ ಆಗತ್ತೆ ಅಂತ ಹೇಳಿದ್ರು. ನನಗೂ ತುಂಬ ಜನ ಹೇಳಿದರು ಏರ್ ಫಾಲ್ ಆಗತ್ತೆ ಮಗು ಆದಮೇಲೆ ಅಂತ. ಬಟ್ ನನ್ನ ಬೆಸ್ಟ್ ಥಿಂಗ್ ಏನಂದರೆ ಏರ್ ಫಾಲೇ ಆಗಿಲ್ಲ, ಒಂದು ಚೂರು ಏರ್ ಫಾಲ್ ಆಗಿಲ್ಲ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೋಬೇಕು. ಆ ಪಾತ್ರೆಗೆ ನಿಮ್ಮ ಹತ್ರ ಪ್ಯೂರ್ ಕೊಕೊನೆಟ್ ಆಯಿಲು ಇಲ್ಲ ಪ್ಯಾರಾಶೂಟ್ ಕೊಕೊನೆಟ್ ಆಯಿಲ್ ಇರುತ್ತಲ್ಲ, ಅದನ್ನು ನಿಮಗೆ ಎಷ್ಟು ಬೇಕೋ ಅಂದರೆ, ನಾನು ವಾರಕ್ಕೆ 2 ಟೈಮ್ಸ್ ಆಯಿಲ್ ಅಪ್ಲೈ ಮಾಡೋದ್ರಿಂದ 1 ಮಂತ್ಗಾಗೋಷ್ಟು ಮಾತ್ರನೇ ಮಾಡ್ಕೊತೀನಿ, ಮತ್ತು ಇನ್ನೊಂದ್ಸಲ ಖಾಲಿ ಆದಮೇಲೆ ಮತ್ತೆ ಪ್ರಿಪೇರ್ ಮಾಡ್ಕೊತೀನಿ. ಹಾಗಾಗಿ ಸೊ ಆಯಿಲ್ ಹಾಕಿದ್ದೀನಿ. ಆಯಿಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ವೀಳ್ಯದೆಲೆನ ಪೀಸ್ ಪೀಸ್ ಮಾಡಿ ಹಾಕಬೇಕು, ಸ್ವಲ್ಪ ದೂರದಿಂದ ಹಾಕಿ, ಯಾಕಂದರೆ ಅದು ಸಿಡಿಯತ್ತೆ. ಆ್ಯಂಡ್ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಆಯಿಲ್ ನೋಡಿ ಕ್ವಾಂಟಿಟಿ ನೋಡಿ ಹಾಕೋಬೋದು. ಸೊ ಎರಡೂ ಚೆನ್ನಾಗಿ ಆಯಿಲ್ ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದನ್ನು ಸೈಡಿಗೆ ಎತ್ತಿ ಹಾರಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು. ಅದು ಫುಲ್ಲು ಅಂದರೆ ಒಂದು ಚೂರು ಬೆಚ್ಚಿಗೆ ಇರಬಾರ್ದು, ಆಯಿಲೆಲ್ಲ ಫುಲ್ ತಣ್ಣಗಾದಮೇಲೆ ಅದನ್ನು ನೀವು ಫಿಲ್ಟ್ರ್ ಮಾಡಿ ಒಂದು ಕಂಟೈನರೋ ಇಲ್ಲ ಬಾಟಲ್ಗೂ ಹಾಕಿಟ್ಕೋಬೋದು. ಸೊ ನೋಡಿ, ಆಲ್ರೆಡಿ ಆಯಿಲ್ನ ಫಿಲ್ಟರ್ ಮಾಡಿ ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಬನ್ನಿ ಇದನ್ನು ಅಪ್ಲೈ ಮಾಡೋಣ. ಸರಿ ನೋಡಿ, ನನ್ನ ಕೂದಲು ಮೊದಲು ಆಲ್ಮೋಸ್ಟ್ ಇಷ್ಟೇ ಇದ್ದಿದ್ದು, ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನ್ನ ಕೂದಲು ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಮಿಸಾಗಿ ಹೇಳ್ತೀನಿ, ನನ್ನ ಕೂದಲು ಏರ್ ಫಾಲೇ ಆಗಿಲ್ಲ. ಸೊ ಅದೊಂದು ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ನನಗೆ. ಸೊ ಬನ್ನಿ ಇವಾಗ ಅಪ್ಲೈ ಮಾಡೋಣ. ಬುಡಕ್ಕೆಲ್ಲ ಹಚ್ಚಬೇಕು. ಫುಲ್ ಎರಡು ಸೈಡು ಕ್ಲೀನಾಗಿ ಪಾರ್ಟಿಷನ್ ಮಾಡಿ ಹಚ್ಚಬೇಕು. ತುದಿಯಲ್ಲಿ ಇಲ್ಲೂ ಈ ಥರ ಇಲ್ಲಿ ಸ್ಪ್ಲಿಟರ್ಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೂ ಕ್ಲೀನಾಗಿ ಆಯಿಲ್ನ ಅಪ್ಲೈ ಮಾಡಿದ್ರೆ ಸ್ಪ್ಲಿಟರ್ಸ್ ಕೂಡ ಕಮ್ಮಿ ಆಗುತ್ತೆ. ನನಗೆ ಮೊದಲು ತುಂಬ ಸ್ಪ್ಲಿಟರ್ಸ್ ಇತ್ತು, ಎಷ್ಟು ಅಂದರೆ ಅಪ್ಪ ಫುಲ್ಲು, ನಾನು ಆಲ್ಮೋಸ್ಟ್ ತುಂಬ ನಾನೇ ಅದು ಸ್ಪ್ಲಿಟರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕಟ್ ಮಾಡ್ತಾ ಇದ್ದೆ. ಸೊ ಇವಾಗ ಕಮ್ಮಿ ಕೂಡ ಆಗಿದೆ, ಫುಲ್ ಅಪ್ಲೈ ಮಾಡಬೇಕು ನೀಟಾಗೆ.
ಆಲ್ಮೋಸ್ಟ್ ಇದು ಆಯಿಲು ಗ್ರೀನ್ ಕಲರಲ್ಲಿ ಇರುತ್ತೆ, ಯಾಕಂದರೆ ನಾವು ಕರಿಬೇವಿನ ಸೊಪ್ಪು ಮತ್ತು ವಿಳ್ಳೆದೆಲೆ ಹಾಕಿರ್ತೀವಲ್ಲ ಅದು ಎಲ್ಲ ಇದಾಗಿ ಆ ಕಲರ್ ಆ ಥರ ಚೇಂಜ್ ಆಗಿರುತ್ತೆ ಅಷ್ಟೇ. ಆಯಿಲ್ ಸ್ಮೆಲ್ ಕೂಡ ಒಂಥರ ಚೆನ್ನಾಗಿರುತ್ತೆ ನೋಡಿ. ಆಲ್ಮೋಸ್ಟ್ ಫುಲ್ ಅಪ್ಲೈ ಮಾಡಿದ್ದೀನಿ, ಫುಲ್ 5 ನಿಮಿಷ ಮಸಾಜ್ ಮಾಡಿಬಿಟ್ಟು 1.5 hours to 1 hour ಆಲ್ಮೋಸ್ಟ್ ನಾನು 1 night ಕೂಡ ಬಿಡ್ತೀನಿ ಒಂದು ಸಮ್ ಡೇಸು. ನೋಡಿ ಇಷ್ಟೊತ್ತಂಕ ಮಾಡಿದ್ದೀನಿ, ಜಸ್ಟ್ ಕೂದಲು ಒಂದೆಲ್ಲೋ 1 and 2 ಅಷ್ಟೇ ಏರ್ಫಾಲ್ ಆಗೋದು. ನಂದು ಆಲ್ಮೋಸ್ಟ್ ಏರ್ಫಾಲೇ ಆಗಲ್ಲ, ಬಟ್ ನಂದು ಏನಂದರೆ ನಾನು ಲೂಸ್ ಏರ್ನ ಜಾಸ್ತಿ ಬಿಡೋಕೆ ಹೋಗಲ್ಲ, ಯಾಕಂದರೆ ನಂದು ಬೇಗ ಸಿಕ್ಕಾಗತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ನನ್ನ ಏರ್ನ ಯಾವಾಗ್ಲೂ ಟೈ ಮಾಡೇ ಇರ್ತೀನಿ. ಎಕ್ಸ್ಪೆಷಲಿ ಬೈಕಲ್ಲೆಲ್ಲ ಹೋಗ್ಬೇಕಾರಂತೂ ಲೂಸ್ ಏರ್ ಬಿಡೋದೇ ಇಲ್ಲ, ಗಾಳಿಗೆಲ್ಲ ಬಿಡೋದೇ ಇಲ್ಲ, ಯಾವಾಗ್ಲೂ ನಾನು ಜಡೆ ಹಾಕೇ ಇರ್ತೀನಿ. ಆ್ಯಂಡ್ ನೈಟ್ ಹೊತ್ತು ಅಷ್ಟೇ ಲೂಸ್ ಏರ್ ಎಲ್ಲ ಬಿಟ್ಕೊಂಡು ಮಲಗಲ್ಲ, ಆಲ್ಮೋಸ್ಟ್ ಜಡೆ ಹಾಕ್ಕೊಂಡೇ ಮಲಗೋದು. ಸೊ ಹಾಗಾಗಿ ನಾನು ಜಾಸ್ತಿ ಲೂಸ್ ಏರ್ ಎಲ್ಲ ಬಿಡೋಕ್ಕೆ ಹೋಗಲ್ಲ. ಡ್ರೈಯು ಅಷ್ಟೇ, ಬ್ಲೋ ಡ್ರೈ ಏರ್ ಡ್ರೈಯರ್ ಎಲ್ಲ ಯೂಸ್ ಮಾಡಿ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ತುಂಬ ರೇರು ಯೂಸ್ ಮಾಡೋದು ನಾನು. ಆಲ್ಮೋಸ್ಟ್ ಯಾವಾಗಲೂ ನಾರ್ಮಲಾಗೇ ಏರ್ನ ಡ್ರೈ ಮಾಡ್ತೀನಿ. ಸೊ ನೋಡಿ ಈ ಥರ ತುದಿಗೂ ಆಯಿಲ್ ಅಪ್ಲೈ ಮಾಡಬೇಕು, ಆವಾಗ ತುದಿಯಲ್ಲಿರೋ ಸ್ಪ್ಲಿಟ್ ಏರ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ನಾನು ಆಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇದ್ದ ಸ್ಪ್ಲಿಟ್ ಏರ್ಸ್ಗೂ ಇವಾಗಲೂ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ ಆ ರಿಸಲ್ಟ್ ನನಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ಮುಂಚೆ ತುಂಬ ಸ್ಪ್ಲಿಟ್ ಏರ್ಸ್ ಇತ್ತು, ನಾನೇ ತುಂಬ ಸಲ ಸಿಝರ್ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೆ ಆ ಸ್ಪ್ಲಿಟ್ ಏರ್ಸ್ನೆಲ್ಲ ಜಾಸ್ತಿ. ಆಗ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಸ್ಪ್ಲಿಟ್ ಏರ್ಸ್ ಕೂಡ ಕಮ್ಮಿ ಆಗಿದೆ, ಮತ್ತು ನಂದು ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಏರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಜಾಸ್ತಿ ಏರ್ ಫಾಲೇ ಆಗಲ್ಲ ನನ್ನ ಕೂದಲು ಆಲ್ಮೋಸ್ಟು. ಸೊ ಟೈ ಮಾಡಿಬಿಡೋಣ, ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ದೀವಲ್ಲ ಅದೆಲ್ಲ ಸ್ವಲ್ಪ ನೀಟಾಗಿ ಹೀರ್ಕೊಳ್ಳಿ ತಲೆ. ನೀಟಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ 1-2 hours, 3 hours ಬಿಟ್ಟು ಕೂಡ ಸ್ನಾನ ಮಾಡ್ಬೋದು. ಮತ್ತು ನಾಳೆ ಸ್ನಾನ ಮಾಡ್ತೀನಿ ಅಂದರೆ ಇವತ್ತು ನೈಟು ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತೀನಿ, ಇಲ್ಲ ಅರ್ಜೆಂಟ್ ಅಂತ ಹೇಳಿದಾಗ 2-3 hours ಬಿಟ್ಟು ಕೂಡ ಸ್ನಾನ ಮಾಡ್ತೀನಿ. ನಾನು ಆಯಿಲ್ ಬಿಟ್ಟರೆ ತಲೆಗೆ ಅಂತ ಏರಿಗೆ ಅಂತ ಬೇರೆ ಏನೂ ಯೂಸ್ ಮಾಡಲ್ಲ, ಶಾಂಪು ನಾರ್ಮಲ್ ಶಾಂಪು ಅಷ್ಟೇ ಯೂಸ್ ಮಾಡೋದು. ಆ್ಯಂಡ್ ಯಾವ ಶಾಂಪು ಅಂತ ಕೂಡ ಹೇಳ್ತೀನಿ, ಆ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ್ಲಿಂದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗೆ ಮಾತ್ರ. ಆ್ಯಂಡ್ ನಿಮಗೂ ತೋರಿಸ್ತೀನಿ ಏನು ಶಾಂಪು ಅಂತ. ಕಮ್ಮೆ ನಾನು ಯೂಸ್ ಮಾಡೋ ಶಾಂಪು ಟ್ರೆಸಮೆ ಕೆರಟಿನ್ ಸ್ಮೂತ್ ಅಂತ. ಆ್ಯಂಡ್ ಈ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಂದು ಏರಿಗೆ ಅಂತ ನಾನು ಅಷ್ಟೇ ನಾರ್ಮಲ್ ಈ ಥರ ನಾನೇ ಪ್ರಿಪೇರ್ ಮಾಡಿರೋ ಆಯಿಲ್ ಆ್ಯಂಡ್ ಕೆರಟಿನ್ ಟ್ರೆಸಮೆ ಕೆರಟಿನ್ ಸ್ಮೂತ್ ಶಾಂಪುನೇ ಯೂಸ್ ಮಾಡೋದು. ಆ್ಯಂಡ್ ನಾನು ಇದರದೇ ಕಂಡೀಷ್ನರ್ ಕೂಡ ಯೂಸ್ ಮಾಡ್ತಾ ಇದ್ದೆ, ಬಟ್ ಆ ಕಂಡೀಷ್ನರ್ ನನಗೆ ಅಡ್ಜಸ್ಟ್ ಆಗಿಲ್ಲ. ಸೊ ನಾನು ಯಾವುದೇ ಕಂಡೀಷ್ನರ್ ಎಲ್ಲ ಯೂಸ್ ಮಾಡಲ್ಲ ಇವಾಗ, ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ದೆ ಈ ಶಾಪು ತೊಗೊಂಡಾದಾಗ್ಲಿಂದ, ಬಟ್ ಆ ಕಂಡೀಷ್ನರ್ ನನಗೇನು ಅಡ್ಜಸ್ಟ್ ಆಗಿಲ್ಲ, ನನ್ನ ಏರಿಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಆಯಿಲ್ ಆ್ಯಂಡ್ ಶಾಂಪು ಅಷ್ಟೇ ಯೂಸ್ ಮಾಡೋದು. ಸೊ ನೋಡಿದ್ರಲ್ಲ ನನ್ನ ಏರ್ ಕೇರ್ ಹೇಗಿದೆ ಅಂತ, ಮತ್ತು ನನ್ನ ಏರ್ ಗ್ರೋತ್ ಸೀಕ್ರೆಟ್ ಹೇಗಿದೆ ಅಂತ. ಸೊ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಜಸ್ಟ್ ಒಂದ್ಸಲಿ ಟ್ರೈ ಮಾಡಿ ನೋಡಿ, ನಿಮಗೂ ಯೂಸ್ ಆಗ್ಬೋದು ಮೇ ಬಿ ಅಂತ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.
ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.